ಆತ್ಮೀಯ ವಿದ್ಯಾರ್ಥಿಗಳೇ ಸಂವಹನದ ಅರ್ಥ ಮತ್ತು ವ್ಯಾಪ್ತಿ ಈ ಒಂದು ಲೇಖನವನ್ನು ನಾವು ನೋಡ್ತಾ ಇದ್ದೇವೆ ಅದು ಮೊದಲೇ ಭಾಗದಲ್ಲಿ ಅರ್ಧಕ್ಕೆ ನಿಂತಿತ್ತು ಈಗ ಇದು ಮುಂದುವರೆದ ಭಾಗ ಈ ಸಮೂಹ ಮಾಧ್ಯಮಗಳಿಗೆ ಕೆಲವೊಂದು ನೈತಿಕ ಜವಾಬ್ದಾರಿಗಳು ಕೂಡ ಇರ್ತವು ಅದು ಏನು ಅಂತಂದ್ರೆ ಈ ಮಾಧ್ಯಮಗಳು ದೂರದರ್ಶನ ಆಗಿರಬಹುದು ಪತ್ರಿಕೆಗಳಾಗಿರಬಹುದು ಈ ಮಾಧ್ಯಮಗಳು ಸಮಾಜದೊಂದಿಗೆ ಸಭ್ಯತೆಯಿಂದ ನಡೆಯುವಂತ ಒಂದು ಹೊಣೆಗಾರಿಕೆ ಇವುಗಳ ಮೇಲೆ ಇರುತ್ತದೆ ಯಾವುದೇ ಒಂದು ಸುದ್ದಿಯನ್ನು ಪ್ರಕಟಿಸಬೇಕಾದರೆ ಬಹಳ ಆಲೋಚನೆ ಮಾಡಿ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಆ ಪತ್ರಿಕೆ ಆ ಸುದ್ದಿಯನ್ನು ಪ್ರಕಟ ಮಾಡಬೇಕು ಅಂತ ಇಲ್ಲದೆ ಹೋದರೆ ಅದು ಮಾನನಷ್ಟ ಮೊಕದ್ದಮೆಗೆ ಒಳಗಾಗುವ ಸಾಧ್ಯತೆಗಳು ಇರ್ತಾವು ಅಂತ ಇನ್ನು ಸಮೂಹ ಸಂವಹನ ಕ್ರಿಯೆ ಹೆಂಗೆ ಅಂತಂದ್ರೆ ಸಮಾಚಾರ ಅಭಿಪ್ರಾಯ ವಿಚಾರ ಮುಂತಾದವು ಸಂಕೇತಗಳ ಮೂಲಕ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುವ ಕ್ರಿಯೆಗೆ ಸಂವಹನ ಕ್ರಿಯೆ ಅಂತ ಕರೀತಾ ಇದ್ದಾರೆ ಅಂತ ನೋಡಿ ನಮ್ಮ ಅಭಿಪ್ರಾಯ ಆಗಿರಬಹುದು ಯಾವುದೇ ಒಂದು ಸಮಾಚಾರ ಆಗಿರಬಹುದು ವಿಚಾರಗಳಾಗಿರಬಹುದು ಆ ಸಂಕೇತಗಳ ಮೂಲಕ ಆಗಿರಬಹುದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುವಂಥ ಕ್ರಿಯೆಗೆ ಸಂವಹನ ಕ್ರಿಯೆ ಅಂತ ಹೆಸರು ಇವು ಏಕಕಾಲದಲ್ಲಿ ಎಲ್ಲ ಜನರಿಗೂ ತಲುಪ್ತವು ಅಂತ ಇನ್ನು ಸಮೂಹ ಸಂವಹನ ಕ್ರಿಯೆಯಲ್ಲಿ ಕನಿಷ್ಠ ಮೂರು ಅಂಶಗಳು ಇರಲೇಬೇಕಾಗ್ತದೆ ಅಂತ ಏನಪ್ಪ ಮೂರು ಅಂಶಗಳು ಅಂದರೆ ಸಂವಹನದ ಉಗಮ ಸ್ಥಾನ ಸಂವಹನದ ಸಂದೇಶ ಅಥವಾ ಸಂಕೇತಗಳು ಮತ್ತು ಸಂವಹನದ ಗುರಿ ಅಂತ ಸಂವಹನದ ಉಗಮ ಸ್ಥಾನ ಅಂತಂದ್ರೆ ಶಬ್ದ ಅದು ಶಬ್ದವಾಗಿರಬಹುದು ಮಾತು ಆಗಿರಬಹುದು ಚಿತ್ರವಾಗಿರಬಹುದು ಅಂತ ಮುಂತಾದವುಗಳನ್ನು ಉತ್ಪಾದಿಸುವಂಥ ಉತ್ಪನ್ನಗೊಳ್ಳುವಂಥ ಒಂದು ಸ್ಥಳ ಅದು ಉದಾಹರಣೆಗೆ ದೂರದರ್ಶನ ಕೇಂದ್ರ ಆಕಾಶವಾಣಿ ಪತ್ರಿಕಾಲಯ ಸಭೆಯಲ್ಲಿ ಭಾಷಣ ಮಾಡುವವರಾಗಿರ್ಬೋದು ಸಂಗೀತಗಾರರಾಗಿರ್ಬೋದು ಆಮೇಲೆ ನಾಟಕ ತಂಡಗಳಾಗಿರ್ಬೋದು ಸಿನಿಮಾ ತಂಡಗಳ ಮಂದಿರಗಳಾಗಿರ್ಬೋದು ಹೀಗೆ ಯಾರಾದರೂ ಆಗ್ಬೋದು ಒಬ್ಬ ವ್ಯಕ್ತಿಯಾಗಿರ್ಬೋದು ಅಥವಾ ಒಂದು ಸಂಸ್ಥೆಯಾಗಿರ್ಬೋದು ಇವನ್ನು ನಾವು ಸಂವಹನದ ಉಗಮ ಸ್ಥಾನ ಅಂತ ಕರಿತಾ ಇದ್ದೇವೆ ಅಂತ ಇನ್ನು ಈ ಮೇಲೆ ತಿಳಿಸಿದಂಥ ಈ ಉಗಮ ಸ್ಥಾನಗಳಿಂದ ಹೊರಡುವ ಮಾತಾಗಿರ್ಬೋದು ಹಾಡಾಗಿರ್ಬೋದು ಸಂಗೀತ ಅಕ್ಷರ ಧ್ವನಿ ತರಂಗ ದೃಶ್ಯ ಇವೆಲ್ಲವೂ ಕೂಡ ಇವು ಅನಕ್ಷರಸ್ಥರಿಗೂ ದೃಶ್ಯಗಳ ಮೂಲಕ ಅಕ್ಷರಸ್ಥರಿಗೂ ಅಕ್ಷರಗಳ ಮೂಲಕ ಸಂವಹನ ನಡೆಸಬಹುದು ಈಗ ಅನಕ್ಷರಸ್ಥರಿಗೆ ಅಕ್ಷರ ಗೊತ್ತಾಗೋದಿಲ್ಲ ಅವರಿಗೆ ದೃಶ್ಯಗಳನ್ನು ತೋರಿಸೋದು ಚಿತ್ರಗಳನ್ನು ತೋರಿಸೋದು ಇನ್ನು ಅಕ್ಷರಸ್ಥರಿಗೆ ಅವರಿಗೆ ಅಕ್ಷರಗಳ ಮೂಲಕ ಸಂವಹನ ನಡೆಸು ಇದನ್ನು ನಾವು ಸಂವಹನದ ಸಂದೇಶ ಅಥವಾ ಸಂಕೇತ ಅಂತ ನಾವು ಕರಿತಾ ಇದ್ದೇವೆ ಅಂತ ಈ ರೀತಿಯ ಒಂದು ಹಲವು ರೀತಿಯ ವಿಧದ ಸಂಕೇತಗಳನ್ನು ಹರಡುವುದಕ್ಕೆ ನಾವು ಸಂವಹನದ ರೀತಿ ಅಂತ ನಾವು ಕರಿತಾ ಇದ್ದೇವೆ ಆಗಲೇ ಹೇಳಿದಂತೆ ಈ ಸಂವಹನದ ಉಗಮ ಸ್ಥಾನ ಸಂಕೇತಗಳು ಮತ್ತು ಗುರಿ ಅಂತ ಈ ಮೂರು ಅಂಶಗಳು ಒಂದಕ್ಕೊಂದು ಪೂರಕವಾಗಿವೆ ಅಂತ ಅಂದರೆ ಸಂವಹನದ ಮೂಲ ಉದ್ದೇಶ ಏನಿರ್ತದೆ ಅದು ಜನರಿಗೆ ತಲುಪಬೇಕು ಸಮಾಜಕ್ಕೆ ತಲುಪಬೇಕು ಅದು ಗುರಿ ಈಗ ನೀವೆಲ್ಲ ಡಿಗ್ರಿ ಕಲಿತಾ ಇದ್ದೀರಿ ನೀವು ಮುಂದೇನೋ ಒಂದು ಗುರಿ ಇದೆ ಮುಂದೆ ಆ ಗುರಿಯನ್ನು ನೀವು ತಲುಪಿದಾಗ ನೀವು ಡಿಗ್ರಿ ಕಲಿತದ್ದಕ್ಕೂ ಸಾರ್ಥಕ ಆಗ್ತದೆ ಶಿಕ್ಷಣ ಪಡೆದದ್ದಕ್ಕೂ ಸಾರ್ಥಕ ಆಗ್ತದೆ ಅಂತ ಹಂಗೆ ಈ ಸಂವಹನ ಯಾರಿಗೆ ತಲುಪಬೇಕೋ ಅವರಿಗೆ ಸರಿಯಾಗಿ ಈಗ ನಾನು ಉಪನ್ಯಾಸ ಕೊಡುವುದರ ಉದ್ದೇಶ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಹೇಳಿದ ವಿಷಯ ಅವರಿಗೆ ಸರಿಯಾಗಿ ಮನವರಿಕೆ ಆಗಬೇಕು ಅವರ ಮನಕ್ಕೆ ಅದು ನಾಟಬೇಕು ಮುಟ್ಟಬೇಕು ಅದು ಮುಟ್ಟಿದಾಗ ಮಾತ್ರ ನಾನು ನನ್ನ ಗುರಿ ತಲುಪಿದಂತೆ ಅಂತ ಹೀಗೆ ಸಮೂಹ ಮಾಧ್ಯಮ ಮೂರು ಸಂವಹನ ಕ್ರಿಯೆ ಮೂರು ಗುರಿಗಳನ್ನು ಮೂರು ಅಂಶಗಳನ್ನು ಅದು ಗಮನದಲ್ಲಿ ಇಟ್ಕೊಳ್ಬೇಕು ಸಂವಹನ ಕ್ರಿಯೆ ಅವಾಗ ಅದು ಪರಿಪೂರ್ಣವಾಗ್ತದೆ ಅಂತ ಇನ್ನು ವಿಶ್ವದಲ್ಲಿ ಮೊದಲು ಸಮೂಹ ಮಾಧ್ಯಮವೆಂದರೆ ಪತ್ರಿಕೆ ಅಂತ ಮೊಟ್ಟ ಮೊದಲು ಅದು ನಮ್ಮ ಪತ್ರಿಕೆ ಮೊಟ್ಟ ಮೊದಲ ಪತ್ರಿಕೆ ಜರ್ಮನಿಯಲ್ಲಿ ಕ್ರಿಸ್ತಶಕ 1615ರಲ್ಲಿ ಪ್ರಕಟವಾಯಿತು ಅಂತ ಭಾರತದಲ್ಲಿ ಮೊದಲ ಪತ್ರಿಕೆ ಅಂದರೆ ದ ಬೆಂಗಾಲ್ ಗೆಜೆಟ್ ಅಂತ ಇದು ಜನವರಿ 1789 ಪ್ರಕಟವಾಯಿತು ಇಂಡಿಯಾದಲ್ಲಿ ಇವೆಲ್ಲ ನಿಮ್ಮ ಒಂದು ಅಂಕದ ಪ್ರಶ್ನೆಗಳಿಗೆ ಇವು ನಿಮಗೆ ಉಪಯೋಗ ಆಗ್ತವೆ ನೆನಪಿನಲ್ಲಿಡಬೇಕು ಅಂತ ನಂತರ ಕ್ರಿಸ್ತಶಕ 1896ರಲ್ಲಿ ಚಲನಚಿತ್ರಗಳು ಬಂದು 1924ರಲ್ಲಿ ರೇಡಿಯೋಗಳು ಬಂದು 1959ರಲ್ಲಿ ದೂರದರ್ಶನ ಭಾರತಕ್ಕೆ ಕಾಲಿಟ್ಟಿತು ಅಂತ ಇವೆಲ್ಲವುಗಳ ಸಾಧನೆಯನ್ನು ನಾವು ಇವತ್ತು ನೋಡಿದಾಗ ನಮಗೆ ಬಹಳ ಸಂತೋಷ ಆಗ್ತದೆ ಅಂತ
ಆದ್ರೆ ಇದ ಒಂದು ಅವಧಿಯೊಳಗೆ ಹೊರದೇಶಗಳಲ್ಲಿ ಸಮೂಹ ಮಾಧ್ಯಮಗಳು ಬೆಳೆದು ನಿಂತಿರುವುದನ್ನು ಗಮನಿಸಿದಾಗ ಭಾರತದ ಸಮೂಹ ಮಾಧ್ಯಮಗಳ ಬಗ್ಗೆ ನಿರಾಶೆ ಆಗ್ತದೆ. ಇಷ್ಟೊಂದು ದೀರ್ಘವಾದ ಕಾಲಾವಧಿಯಲ್ಲಿ ನಮ್ಮ ಸಮೂಹ ಮಾಧ್ಯಮಗಳು ಸರಿಯಾಗಿ ಬೆಳೆಯದಿರಲಿಕ್ಕೆ ಕಾರಣಗಳೇನು ಅಂತ ಚಿಂತಿಸಿದಾಗ ಅದಕ್ಕೆ ಕೆಲವು ಅಂಶಗಳು ಗೋಚರವಾಗ್ತವು. ಯಾಕೆ ನಮ್ಮ ದೇಶ ಹಿಂದುಳಿದಿದೆ ಸಮೂಹ ಮಾಧ್ಯಮಗಳಲ್ಲಿ ಬೇರೆ ದೇಶಕ್ಕೆ ಹೋಲಿಕೆ ಮಾಡಿ ನೋಡಿದಾಗ. ಭಾರತ ದೇಶ ಬಹು ಭಾಷಾ ದೇಶ, ಬಹು ಭಾಷೆಗಳು, ನಮ್ಮಲ್ಲಿರುವಷ್ಟು ಜಾತಿಗಳು, ನಮ್ಮಲ್ಲಿರುವಷ್ಟು ಭಾಷೆಗಳು, ನಮ್ಮಲ್ಲಿರುವಷ್ಟು ದೇವರುಗಳು ಬಹುಶಃ ಇನ್ಯಾವ ದೇಶದಲ್ಲಿಯೂ ಇಲ್ಲ ಅಂತ. ಹೀಗಾಗಿ ಅದನ್ನು ಈ ಮಾಧ್ಯಮಗಳಲ್ಲಿ ನಾವು ನಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವುದು ಒಂದಿಷ್ಟು ಕಷ್ಟ ಆಗಿರಬಹುದು ಅಂತ. ಕೆಲವೊಬ್ಬರು ಕನ್ನಡ ಶ್ರೇಷ್ಠ ಅಂತಾರೆ, ಕೆಲವೊಬ್ಬರು ತೆಲುಗು ಶ್ರೇಷ್ಠ ಅಂತಾರೆ. ಹೀಗೆ ಅವರವರಿಗೆ ಅವರವರ ಭಾಷೆ ಶ್ರೇಷ್ಠ ಅನ್ನುವ ಬಡದಾಟ ನಮ್ಮಲ್ಲಿ ಐತಿ ಅಂತ. ಇನ್ನೂ ಒಂದು ಕಾರಣ ಯಾಕೆ ನಮ್ಮ ಮಾಧ್ಯಮಗಳು ಜನರಿಗೆ ತಲುಪ್ತಾ ಇಲ್ಲ ಅಂತಂದರೆ, ನಮ್ಮ ದೇಶದಲ್ಲಿ ಬಡತನ, ಎರಡು ಹೊತ್ತಿನ ಊಟಕ್ಕೂ ಗತಿ ಇಲ್ಲ ಕೆಲವೊಂದು ಕಡೆ. ಹೀಗಿದ್ದಾಗ ಪತ್ರಿಕೆ ಕೊಂಡುಕೊಂಡು ಓದೋರ ಸಂಖ್ಯೆ ಎಷ್ಟಿದೆ? ಇವತ್ತಿನ ಕಾಲದಲ್ಲಿ ಪತ್ರಿಕೆಗಳು 6 ರೂಪಾಯಿ, 1 ರೂಪಾಯಿ, ಯಾವುದೇ ಪತ್ರಿಕೆ ತೊಗೊಳ್ರೆ 5 ಅಂದರೆ 6 ರೂಪಾಯಿ, ದಿನ 6 ರೂಪಾಯಿ ಪತ್ರಿಕೆಗೆ ಪಡಿಬೇಕು. ಆಮೇಲೆ ನಾವು ದೂರದರ್ಶನದ ನ್ಯೂಸ್ಗಳನ್ನು ನೋಡ್ತೇವೆ ಅಂದ್ರೆ ಭಾಳ ಜನರಿಗೆ ಸಮಯ ಇಲ್ಲ, ಇನ್ನು ಕೆಲವು ಜನರು ಅದರ ಮುಂದೆ ಕುಂತಿರ್ತಾರೆ, ಆ ಮತ್ತು ಬೇರೆ. ಆಮೇಲೆ ಇನ್ನೊಂದು, ಗ್ರಾಮೀಣ ಪ್ರದೇಶದಲ್ಲಿ ಬಿಡುವಿಲ್ಲ ದುಡಿಯುವ ಶ್ರಮಜೀವಿಗಳು ನಮ್ಮವರು. ಆಮೇಲೆ ಆ ಶ್ರಮಿಕರು ಇರುವುದರಿಂದ ಅವರೊನಿಗೆ ಈ ಮಾಧ್ಯಮಗಳನ್ನು ಸಂವಹನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಅವರಿಗೆ ಮನರಂಜನೆ ಬೇಕು, ಅವ್ರಿಗೆ ಕೇವಲ ಏನು ಬೇಕು, ಮನರಂಜನೆ ಬೇಕು, ಸುದ್ದಿಗಳು ಬೇಡ ಅಂತ. ಆಮೇಲೆ ನಮ್ಮ ಪರಂಪರೆ ಸಂಪ್ರದಾಯಗಳನ್ನು ನಾವು ಗಂಭೀರವಾಗಿ ಪ್ರೀತಿಸುವವರು. ಆಮೇಲೆ ಜೊತೆಗೆ ನಾವು ಮೂಢನಂಬಿಕೆಗಳನ್ನು ನಂಬಿಕೊಂಡು ಬಂದವರು. ಹೀಗಾಗಿ ನಮ್ಮ ದೇಶದಲ್ಲಿ ಸ್ತ್ರೀಯರಿಗೆ ವಿಶೇಷವಾದ ಮಹತ್ವ ಇದೆ. ಎಲ್ಲ ಕುಟುಂಬಗಳ ಒಂದು ಆಂತರಿಕ ನಿರ್ವಹಣೆ ಜವಾಬ್ದಾರಿ ನಮ್ಮದು. ಪುರುಷ ಪ್ರಧಾನ ಸಮಾಜವಾಗಿದ್ದರೂ ಕೂಡ ಮನೆಯ ಒಳಗಡೆಯ ಒಂದು ಜವಾಬ್ದಾರಿ ಮಹಿಳೆಯರ ಮೇಲೆ ಇದೆ. ಹೀಗಾಗಿ ಈ ಮಾಧ್ಯಮಗಳು ಒಂದೆಡೆ ಮಹಿಳಾ ಜಾಗೃತಿಯನ್ನು ಉಂಟು ಮಾಡ್ತಾ ಇವೆ ಅಂತ, ಅದು ನಮ್ಮ ಮಹಿಳೆಯರು ಗಮನಿಸಬೇಕಾಗಿದೆ. ಇನ್ನು ಈಗಲೇ ಹೇಳಿದಂತೆ ನಮ್ಮಲ್ಲಿ ಅನೇಕತೆಯಲ್ಲಿ ಏಕತೆ ಅಂತ, ಹಲವು ಧರ್ಮ, ಹಲವು ಸಂಸ್ಕೃತಿ, ಹಲವು ಜಾತಿ, ಹಲವು ಭಾಷೆ ಇವು ಇರುವುದರಿಂದ ಈ ನಮ್ಮ ಮಾಧ್ಯಮಗಳು ತಮ್ಮ ಸ್ವಾತಂತ್ರ್ಯವನ್ನು ಹರಣ ಮಾಡಿಕೊಂಡಿವೆ, ಇದಕ್ಕಾಗಿ ಗಮನೀಯ ಸಾಧನೆಯನ್ನು ತೋರುತ್ತಿಲ್ಲ, ತೋರುತ್ತಿವೆ ಅನ್ನೋದು ಲೇಖಕರ ಒಂದು ಆಲೋಚನೆ ಅಂತ. ಆಮೇಲೆ ಎಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೆಚ್ಚಾಗಿರ್ತದೋ ಅಲ್ಲಿ ಆರೋಗ್ಯಕರ ಸಮಾಜ ನಿರ್ಮಾಣ ಆಗ್ತದೆ ಅಂತ, ಇದು ಬಹುತೇಕ ಸಮಾಜಶಾಸ್ತ್ರಜ್ಞರ ಅಭಿಪ್ರಾಯ. ಹೌದು, ಪ್ರಶ್ನೆಗಳಿರಬೇಕು, ಜೊತೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು. ಪ್ರಶ್ನೆಗಳು ಯಾರು ಮಾಡ್ತಾರೆ, ಯಾರಲ್ಲಿ ಬುದ್ಧಿವಂತಿಕೆ ಇದೆ, ಯಾರಲ್ಲಿ ಜಾಣತನ ಇದೆ, ಅವರು ಪ್ರಶ್ನೆ ಮಾಡ್ತಾರೆ. ಎಲ್ಲರೂ ಸುಮ್ಮನೆ ಪ್ರಶ್ನೆ ಮಾಡಲ್ಲಾರೆ, ಟೀಕೆ ಮಾಡ್ತಾರೆ. ಹಾಗೆ ಇಲ್ಲಿ ಇವತ್ತಿನ ರೇಡಿಯೋಗಳಾಗಿರ್ಬೋದು, ದೂರದರ್ಶನಗಳಾಗಿರ್ಬೋದು, ಅವುಗಳ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮಾಧ್ಯಮಕ್ಕೆ ಬೇಕು. ಮಾಧ್ಯಮಗಳಿಗೂ ಏನು ಬೇಕಾಗ್ಯದ ಇವತ್ತು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇಕಾಗ್ಯದ ಅಂತ. ಇನ್ನು ಉದಾಹರಣೆಗೆ ಒಂದು ಪತ್ರಿಕೆಯನ್ನು ತೆಗೆದುಕೊಳ್ಳ್ರಿ, ಆ ಒಂದು ಪತ್ರಿಕೆ ಜನಪ್ರಿಯಗೊಳ್ಳೋದು ಅದು ಯಾರ ಮ್ಯಾಗಿಂದ ಅಂದರೆ ಜನರ ಮ್ಯಾಗ. ಓದುವವರ ಸಂಖ್ಯೆ, ಓದುವವರ ಸಂಖ್ಯೆ ಹೆಚ್ಚಾಗಬೇಕು, ನೋಡುವವರ ಸಂಖ್ಯೆ ಹೆಚ್ಚಾಗಬೇಕು, ಅಂದಾಗ ಮಾತ್ರ ಆ ಪತ್ರಿಕೆ ಜನಪ್ರಿಯತೆಯನ್ನು ಗಳಿಸ್ತದೆ ಅಂತ. ಇನ್ನು ಸಮೂಹ ಮಾಧ್ಯಮಗಳಿಗೂ ತನ್ನದೇ ಆದಂಥ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರ್ತದೆ. ಅದು ತನ್ನದೇ ಆದಂಥ ಒಂದು ಲಿಮಿಟ್ ಅಂತಾರೆ, ಅದಕ್ಕೆ ಮಿತಿ ಅಂತಾರೆ. ಆ ಮಿತಿ ಒಳಗೆ ಅದು ತನ್ನ ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಆಮೇಲೆ ಕೆಲವೊಂದು ಕಾರಣಗಳಿಂದ ಸಮೂಹ ಮಾಧ್ಯಮಗಳಿಗೆ ಪೂರ್ಣವಾದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುವುದಿಲ್ಲ. ಅಲ್ಲಿ ನಾನಾ ರೀತಿಯ ವಯಸ್ಸಿನ, ಧರ್ಮದ ಜನರು ಗಮನಿಸುವುದರಿಂದ, ಇವೆಲ್ಲವನ್ನು ಒಳಗೊಂಡಂಥ ಸಮಾಜ ವ್ಯವಸ್ಥೆ ನಮ್ಮದಾಗಿರುವುದರಿಂದ, ಹಲವಾರು ಕಟ್ಟುಪಾಡುಗಳು ಇಲ್ಲಿ ಇರುವುದರಿಂದ, ಬೇಕಾಬಿಟ್ಟಿಯಾಗಿ ನಮ್ಮ ಮಾಧ್ಯಮಗಳು ಏನೆಲ್ಲವನ್ನೂ ತೋರಿಸಬಾರದು, ಹೇಳಬಾರದು. ಅಂದರೆ ಯಾವುದೇ ವ್ಯಕ್ತಿಯನ್ನು ನೇರವಾಗಿ ತೇಜೋವಧೆ ಮಾಡುವಂಗಿಲ್ಲ, ಯಾರೂ ಯಾವುದೇ ಮಾಧ್ಯಮವನ್ನು ಸ್ವಂತ ಹಿತಾಸಕ್ತಿಗೆ ಬಳಸುವಂಗಿಲ್ಲ, ಆಮೇಲೆ ಯಾವುದೇ ಭಾಷೆಯನ್ನು ಮೇಲು ಅಥವಾ ಕೀಳು ಅಂದಾಗೆ ಪ್ರಕಟಿಸುವಂತಿಲ್ಲ. ಅದೇ ರೀತಿ ಲೈಂಗಿಕ ಅಶ್ಲೀಲ ವಿಷಯಗಳನ್ನು ನಾವು ಪ್ರಕಟಿಸಬಾರದು, ತೋರಿಸಬಾರದು. ಈ ರೀತಿ ಕೆಲವೊಂದು ಕಟ್ಟಳೆಗಳು ನಮ್ಮ ಮಾಧ್ಯಮಗಳಿಗೆ ಅದಾವು ಅಂತ. ಆಮೇಲೆ ಶೈಕ್ಷಣಿಕ ಚಟುವಟಿಕೆಗಳು, ಶುದ್ಧ ಮನರಂಜನೆ, ಸಮಾಜದ ಐಕ್ಯತೆ ಮತ್ತು ಶಾಂತಿಯನ್ನು ಕಾಪಾಡುವುದು, ಸಂವಿಧಾನದ
ಹಕ್ಕು ಮತ್ತು ಕಾನೂನುಗಳನ್ನು ರಕ್ಷಿಸುವ ಸ್ವಾತಂತ್ರ್ಯ ಇವೆಲ್ಲವುಗಳು ನಮ್ಮ ಪತ್ರಿಕೆಗಳಿಗೆ ನಮ್ಮ ಮಾಧ್ಯಮಗಳಿಗೆ ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಸಂವಹನ ಕ್ರಿಯೆ ಇವತ್ತು ಮುಂದುವರೆದುಕೊಂಡು ಹೋಗ್ತಾ ಇದೆ. ಆ ಕಾರಣದಿಂದ ಸಂವಹನ ಬೇಕು. ಸಂವಹನ ಇಲ್ಲದೆ ಇವತ್ತು ನಾವು ಬದುಕುವುದು ಕಷ್ಟವಾಗಿದೆ. ಆತ್ಮೀಯರೇ, ಇಲ್ಲಿಗೆ ನನ್ನ ಈ ಲೇಖನ ಮುಕ್ತಾಯವಾಗ್ತದೆ. ತಾವು ಒಂದು ಸಲ ವಿಸ್ತೃತವಾಗಿ ಆ ಲೇಖನವನ್ನು ಓದಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಉಪನ್ಯಾಸ ಮುಗಿಸ್ತಾ ಇದ್ದೇನೆ.